ಎಲ್ಲರಿಗೂ ನಮಸ್ಕಾರ. ಕೆಮ್ ಚಾಯಾಗೆ ನಾನು ಚಾಯಾ ನಿಮ್ಮನ್ನೆಲ್ಲನ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನನ್ನ ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯವಾದಷ್ಟು ಕೆಮಿಸ್ಟ್ರಿ ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದ್ರೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ನಾನು ಕನ್ನಡದ ಹೇಳುವಂಥ ಪ್ರಯತ್ನ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ನೀವೇನಾದರೂ ಬೆಂಗಳೂರು ಸಿಟಿ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ ಅಂದರೆ ಅದರಲ್ಲಿ 6 MLE 2 ಪೇಪರ್ ಬರುತ್ತೆ, ಪೇಪರ್ 5 ಆ್ಯಂಡ್ ಪೇಪರ್ 6. ಈಗ ಪೇಪರ್ 6th ವಿಡಿಯೋಸು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪೇಪರ್ 6ಲ್ಲಿ ನಿಮಗೆ 2 ಚಾಪ್ಟರ್ ಆಲ್ರೆಡಿ ವಿಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ, ಒಂದು ಫೋಟೋ ಕೆಮಿಸ್ಟ್ರಿ, ಇನ್ನೊಂದು ಕೆಮಿಕಲ್ ಡೈನಾಮಿಕ್ಸ್. ಅದೇ ಥರ ಫೇಸ್ ಈಕ್ವಲ್ ಕ್ರಿಯಾ ಅಂತ ಇನ್ನೊಂದು ಚಾಪ್ಟರ್ ಬರುತ್ತೆ, ಅದರದ್ದು 4ನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಫ್ರಮ್ ದಿ ಪ್ರೀವಿಯಸ್ ಇರ್ಬೋದು ಅಥವಾ ಮಾಡಲ್ ಕ್ವಶನ್ ಪೇಪರಲ್ಲಿ ಯಾವ ಕ್ವಶನ್ಸ್ ಫ್ರೀಕ್ವೆಂಟ್ಲಿ ಕೇಳಿರೋವಂಥ ಕ್ವಶನ್ಸ್ ವಿತ್ ಆನ್ಸರ್ಸ್ ಏನಿದೆಯಲ್ಲ ಅದನ್ನು ಎಕ್ಸ್ಪ್ಲೈನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಮ್ ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ಚಾಪ್ಟ್ರಲ್ಲಿ ನಿಮಗೆ 2 ಮಾರ್ಕ್ ಕೇಳ್ಬೋದು, 3 ಮಾರ್ಕ್ ಕೇಳ್ಬೋದು, ಅಥವಾ 2 ಕ್ವಶನ್ನ ಕಂಬೈನ್ ಮಾಡಿ 4 ಕ್ವಶನ್ 4 ಮಾರ್ಕು ಕೇಳ್ಬೋದು. ಇನ್ನೊಂದು 5 ಮಾರ್ಕ್ ಕ್ವಶನ್ ಇದೆ, ಒಂದು ಫೇಸ್ ಡಯಾಗ್ರಾಮ್, 1 ಕಾಂಪೊನೆಂಟ್ ಸಿಸ್ಟಮ್ ಇರ್ಬೋದು, 2 ಕಾಂಪೊನೆಂಟ್ ಸಿಸ್ಟಮ್ ಇರ್ಬೋದು, ಅದು ನಿಮಗೆ ಇನ್ ಡೀಟೇಲ್ ಆಗಿ 5 ಮಾರ್ಕ್ಸ್ಗೆ ಅದನ್ನು ಕೇಳ್ತಾರೆ. ಸೊ ಹಾಗಾಗಿ ನಿಮಗೆ ಎಲ್ಲ ಥರ ಕ್ವಶನ್ಸು ಎಲ್ಲ ಮಾರ್ಕ್ಸಲ್ಲಿ ನಿಮಗೆ ಬರ್ತಾ ಹೋಗುತ್ತೆ. ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ಡಿಫೈನ್ ದಿ ಟರ್ಮ್ ಫೇಸ್ ಅಂತ ಹೇಳ್ತಾರೆ, ಇದನ್ನು 2 ಮಾರ್ಕ್ಸು ಕೊಡ್ಬೋದು, ಅಥವಾ ಫೇಸ್ ಆ್ಯಂಡ್ ಕಾಂಪೊನೆಂಟ್, ಅಥವಾ ಕಾಂಪೊನೆಂಟ್ ಆ್ಯಂಡ್ ಡಿಗ್ರಿ ಆಫ್ ಫ್ರೀಡಮ್, ಆ ಥರ ಕಂಬೈನ್ ಮಾಡೋನು ಅವರು ಕೇಳ್ಬೋದು. ಫೇಸ್ ಈಸ್ ಡಿಫೈನ್ಡ್ ಆಸ್ ಕೆಮಿಕಲಿ ಹೊಮೋಜಿನಿಯಸ್, ಫಿಸಿಕಲಿ ಡಿಸ್ಟಿಂಕ್ಟ್, ಮೆಕ್ಯಾನಿಕಲಿ ಸಪರಬಲ್ ಪಾರ್ಟ್ ಆಫ್ ಎ ಸಿಸ್ಟಮ್ಗೆ ನಾವೇನಂತ ಕರಿತೀವಿ, ಫೇಸ್ ಅಂತ ಕರಿತೀವಿ. ಇದು ನೆನಪು ಇಟ್ಕೊಳ್ಳೋಕ್ಕೆ ಈಸಿ ಅಂತ, ಇಟ್ ಈಸ್ ಡಿಫೈನ್ಡ್ ಆ್ಯಸ್ ಎನಿ ಹೊಮೋಜಿನಿಯಸ್ ಫಿಸಿಕಲಿ ಡಿಸ್ಟಿಂಕ್ಟ್ ಆ್ಯಂಡ್ ಮೆಕ್ಯಾನಿಕಲಿ ಸಪರಬಲ್ ಪೋರ್ಷನ್ ಆಫ್ ಎ ಸಿಸ್ಟಮ್ ವಿಚ್ ಈಸ್ ಸಪರೇಟೆಡ್ ಫ್ರಮ್ ದಿ ಅದರ್ ಸಚ್ ಪಾರ್ಟ್ ಆಫ್ ಎ ಸಿಸ್ಟಮ್ ಬೈ ಡೆಫಿನೆಟ್ ಬೌಂಡ್ರಿ ಸರ್ಫೇಸಸ್ ಇನ್ ಎ ಸಿಸ್ಟಮ್, ಅದಕ್ಕೆ ನಾವೇನಂತ ಕರಿತೀವಿ ಫೇಸ್ ಅಂತ ಹೇಳ್ತೀವಿ. ಇಂಪಾರ್ಟೆಂಟ್ ಏನಿರಬೇಕು, ಹೊಮೋಜಿನಿಯಸ್ ಇರಬೇಕು, ಫಿಸಿಕಲಿ ಡಿಸ್ಟಿಂಕ್ಟ್, ಮೆಕ್ಯಾನಿಕಲಿ ಸಪರಬಲ್ ಅಂತ ಇರಬೇಕು, ಆ್ಯಂಡ್ ಇಟ್ಸ್ ಅ ಪಾರ್ಟ್ ಆಫ್ ಎ ಸಿಸ್ಟಮ್ ಅಂತ ಇದ್ದರೆ ನಾವು ಕೊಡ್ತೀವಿ. ಅದೇ ಥರ ಡಿಫೈನ್ ದಿ ಟರ್ಮ್ ಕಾಂಪೊನೆಂಟ್ ಅಂತ ಹೇಳ್ತಾರೆ, ಇಟ್ ಈಸ್ ಡಿಫೈನ್ಡ್ ಆ್ಯಸ್ ದ ಸ್ಮಾಲೆಸ್ಟ್ ನಂಬರ್ ಆಫ್ ದಿ ಇಂಡಿಪೆಂಡೆಂಟ್ಲಿ ವೇರಿಯಬಲ್ ಕಾನ್ಸ್ಟಿಟ್ಯೂಯೆಂಟ್ಸ್ ಟೇಕಿಂಗ್ ಪಾರ್ಟ್ ಇನ್ ಎ ಸ್ಟೇಟ್ ಆಫ್ ಎನ್ ಈಕ್ವಿಲಿಬ್ರಿಯಮ್ ಬೈ ಮೀನ್ಸ್ ಆಫ್ ವಿಚ್ ದ ಕಾಂಪೋಸಿಷನ್ ಆಫ್ ಈಚ್ ಫೇಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ ಡೈರೆಕ್ಟ್ಲಿ ಆರ್ ಇನ್ ದಿ ಫಾರ್ಮ್ ಆಫ್ ಎ ಕೆಮಿಕಲ್ ಈಕ್ವೇಷನ್. ದ ನಂಬರ್ ಆಫ್ ಕೆಮಿಕಲಿ ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಎ ಸಿಸ್ಟಮ್ಗೆ ನಾವೇನಂತ ಕರಿತೀವಿ, ಕಾಂಪೊನೆಂಟ್ ಅಂತ ಕರಿತೀವಿ. ಅಷ್ಟು ದೊಡ್ಡ ಡೆಫಿನೇಷನ್ ಹೇಳಿದ್ರೂ ಓಕೆ, ಇಲ್ಲ ಅಂತಂದರೆ ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಎ ಸಿಸ್ಟಮ್ಗೆ, ನಂಬರ್ ಆಫ್ ಕೆಮಿಕಲಿ ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಎ ಸಿಸ್ಟಮ್ಗೆ ನಾವೇನಂತ ಕರಿತೀವಿ, ಕರಿತೀವಿ. ನೆಕ್ಸ್ಟ್, ವಾಟ್ ಈಸ್ ಮೆಂಟ್ ಬೈ ಡಿಗ್ರಿ ಆಫ್ ಫ್ರೀಡಮ್ ಅಂತ ಕೇಳ್ತಾರೆ. ಇದನ್ನ ಕೇಳಿದ್ರೆ ಬರೀ ಡಿಗ್ರಿ ಆಫ್ ಫ್ರೀಡಮ್ ಕೇಳಿದ್ರೆ 2 ಮಾರ್ಕ್ಸ್ ಕೇಳ್ತಾರೆ. ಡಿಫೈನ್ ದಿ ಡಿಗ್ರಿ ಆಫ್ ಫ್ರೀಡಮ್ ಆಫ್ ಎ ಸಿಸ್ಟಮ್, ವಾಟ್ ಈಸ್ ಇಟ್ಸ್ ವ್ಯಾಲ್ಯೂ ಇನ್ ಅನ್ ಇನ್ಹೆರಿಟೆಂಟ್ ಇನ್ ವೇರಿಯಂಟ್ ಸಿಸ್ಟಮ್ ಅಂತ ಕೇಳ್ತಾರೆ. ಆ ಥರದ್ದು ಏನಾದರೂ ಕೇಳಿದ್ರೆ ವೇರಿಯಂಟ್ ಸಿಸ್ಟಮಲ್ಲಿ ಕೇಳ್ಬೋದು, ಇನ್ ವೇರಿಯಂಟ್ ಸಿಸ್ಟಮಲ್ಲಿ ಕೇಳ್ಬೋದು. ಅದಕ್ಕೆ ನಿಮಗೆ 3 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಡಿಗ್ರಿ ಆಫ್ ಫ್ರೀಡಮ್ನ ನಾವು ಹೆಂಗೆ ಡಿಫೈನ್ ಮಾಡ್ತೀವಿ ಅಂದರೆ, ಇಟ್ ಈಸ್ ಡಿಫೈನ್ಡ್ ಆಸ್ ಅ ನಂಬರ್ ಆಫ್ ಇಂಡಿಪೆಂಡೆಂಟ್ ವೇರಿಯಬಲ್ ಸಚ್ ಆಸ್ ಟೆಂಪರೇಚರ್, ಪ್ರೆಷರ್, ಕಾನ್ಸಂಟ್ರೇಷನ್, ವಿಚ್ ಮಸ್ಟ್ ಬಿ ಸ್ಪೆಸಿಫೈಡ್ ಇನ್ ಆರ್ಡರ್ ಟು ಡಿಫೈನ್ ಎ ಸಿಸ್ಟಮ್ ಕಂಪ್ಲೀಟ್ಲಿ. ಅದಕ್ಕೆ ನಾವೇನಂತ ಕರಿತೀವಿ, ಡಿಗ್ರಿ ಆಫ್ ಫ್ರೀಡಮ್ ಅಂತ ಹೇಳ್ತೀವಿ. ಇನ್ ವೇರಿಯಂಟ್ ಸಿಸ್ಟಮಲ್ಲಿ ಡಿಗ್ರಿ ಆಫ್ ಫ್ರೀಡಮ್ನ ನಾವು ಎಫಿಂದ ರೆಪ್ರೆಸೆಂಟ್ ಮಾಡ್ತೀವಿ, ಅದು 0. ಡಿಫೈನ್ ಫೇಸ್ ರೂಲ್ ಅಂತ ಹೇಳ್ತಾರೆ. ಫೇಸ್ ರೂಲ್ಗೆ ನಾವು ಎಫ್ ಇಸ್ ಇಕ್ವಲ್ ಟು ಸಿ ಮೈನಸ್ ಪಿ ಪ್ಲಸ್ 2 ಅಂತ ಹೇಳ್ತೀವಿ. ಆ್ಯಕ್ಚುಲಿ ಇದನ್ನು ನಾವು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನಲ್ಲೇ ಹೇಳ್ತಾರೆ. ಡಿಫೈನ್ ಫೇಸ್ ರೂಲ್ ಅಂದರೆ ಫೇಸ್ ರೂಲ್ ಮ್ಯಾಥಮೆಟಿಕಲಿ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಎಫ್ ಇಸ್ ಇಕ್ವಲ್ ಟು ಸಿ ಮೈನಸ್ ಪಿ ಪ್ಲಸ್ 2 ಅಂತ ಹೇಳ್ತಾರೆ. ವೇರ್ ಸಿ ಇಸ್ ಕಾಲ್ಡ್ ಆಸ್ ಎ ಕಾಂಪೊನೆಂಟ್, ನಂಬರ್ ಆಫ್ ಕಾಂಪೊನೆಂಟ್, ಪಿ ಇಸ್ ಕಾಲ್ಡ್ ಆಸ್ ನಂಬರ್ ಆಫ್ ಫೇಸಸ್, ಆ್ಯಂಡ್ ಎಫ್ ಇಸ್ ಕಾಲ್ಡ್ ಆಸ್ ಡಿಗ್ರಿ ಆಫ್ ಫ್ರೀಡಮ್ ಅಟ್ ಈಕ್ವಿಲಿಬ್ರಿಯಮ್ ಸಿಸ್ಟಮ್ ಆಫ್ ಎನಿ ಕಾಂಪೋಸಿಷನ್ ಅಂತ ಮಾಡ್ಕೊಳ್ತೀವಿ. ರೈಟ್ ದಿ ಈಕ್ವೇಷನ್ ಫಾರ್ ದಿ ಕಂಡೆನ್ಸ್ಡ್ ಫೇಸ್ ರೂಲ್ ಅಂತ ಕೇಳ್ತಾರೆ. ಕಂಡೆನ್ಸ್ಡ್ ಫೇಸ್ ರೂಲ್ಗೆ ಎಫ್ ಇಸ್ ಇಕ್ವಲ್ ಟು ಸಿ ಮೈನಸ್ ಪಿ ಪ್ಲಸ್ 1 ಅಂತ ಕನ್ಸಿಡರ್ ಮಾಡ್ತೀವಿ. ಎಗೇನ್ ಎಫ್ ಅಂದರೆ ನಂಬರ್ ಆಫ್ ಡಿಗ್ರಿ ಆಫ್ ಫ್ರೀಡಮು, ಸಿ ಅಂದರೆ ನಂಬರ್ ಆಫ್ ಕಾಂಪೊನೆಂಟ್ಸು, ಪಿ ಅಂದರೆ ನಂಬರ್ ಆಫ್ ಫೇಸಸ್ ಅಟ್ ಈಕ್ವಿಲಿಬ್ರಿಯಮ್. ನೆನ್ಪಿಟ್ಕೋಬೇಕು, ಕಂಡೆನ್ಸ್ಡ್ ಫೇಸ್ ರೂಲ್ ಕೇಳ್ತಾ ಇದ್ದಾರ ಫೇಸ್ ರೂಲ್ ಕೇಳ್ತಾ ಇದ್ದಾರ ಅಂತ. ಕಂಡೆನ್ಸ್ಡ್ ಫೇಸ್ ರೂಲ್ ಆದರೆ ಫಾರ್ಮುಲಾ ಬೇರೆ ಆಗುತ್ತೆ, ಫೇಸ್ ರೂಲ್ ಆಯಿತು ಅಂತಂದರೆ ಬೇರೆ ಆಗುತ್ತೆ.
ಕ್ಯಾಲ್ಕುಲೇಟ್ ದಿ ನಂಬರ್ ಆಫ್ ಕಾಂಪೊನೆಂಟ್ಸ್ ಆ್ಯಂಡ್ ನಂಬರ್ ಆಫ್ ಡಿಗ್ರಿ ಆಫ್ ಫ್ರೀಡಮ್ ಇನ್ ಆ್ಯನ್ ಏಕ್ವಿಯಸ್ ಸೊಲ್ಯೂಷನ್ ಆಫ್ ಎ ಗ್ಲೂಕೋಸ್ ಅಂತ ಕೇಳ್ತಾ ಇದ್ದಾರೆ. ಏಕ್ವಿಯಸ್ ಸೊಲ್ಯೂಷನ್ ಅಂತ ಹೇಳ್ತಾ ಇದ್ದಾರೆ, ಕಾಂಪೊನೆಂಟ್ ಟೂ ಇದೆ, ಫೇಸ್ ಒಂದೇ ಇದೆ. ಹಂಗಾಗಿ ಏನಾಯಿತು, ನಾವು ಫಾರ್ಮುಲಾ ಹಾಕ್ಕೊಳ್ತೀವಿ, ಎಫ್ ಇಸ್ ಈಕ್ವಲ್ ಟು ಸಿ ಮೈನಸ್ ಪಿ ಪ್ಲಸ್ ಒನ್ ಅಂತ ಹಾಕ್ಕೊಳ್ತೀವಿ, ಟೂ ಮೈನಸ್ ಒನ್ ಪ್ಲಸ್ ಟೂ ಹಾಕ್ಕೊಳ್ತೀವಿ. ಹಂಗಾಗಿ ಆನ್ಸರ್ ಏನಾಯಿತು, ತ್ರೀ ಬರ್ತಾ ಹೋಯಿತು. ಈ ಥರ ನ್ಯೂಮರಿಕಲ್ ಪ್ರಾಬ್ಲಮ್ಸು ನಿಮ್ಮನ್ನ ಕೇಳ್ತಾರೆ. ಫಸ್ಟು ಫಾರ್ಮುಲಾ ಬರೀಬೇಕು, ಫಾರ್ಮುಲಾ ಬರೆದ ಮೇಲೆ ನೀವು ಏನು ಮಾಡಬೇಕಾಗತ್ತೆ ಅಂತಂದರೆ, ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡಿ ಅದನ್ನು ನೀವು ಮಾಡ್ಕೋಬೇಕಾಗತ್ತೆ. ಆನ್ಸರ್ ತಪ್ಪಾಯಿತು ಅಂದರೆ, ಫಾರ್ಮುಲಾ ಬರೆದಿದ್ರೆ ಯು ವಿಲ್ ಗೆಟ್ ಎ ಮಾರ್ಕ್ಸ್. ಮೆನ್ಷನ್ ದಿ ನಂಬರ್ ಆಫ್ ಫೇಸಸ್ ಇನ್ ದಿ ಫಾಲೋಯಿಂಗ್ ಸಿಸ್ಟಮ್ ಅಂತ ಹೇಳ್ತಾ ಇದ್ದಾರೆ. ಸೊ ಫಾರ್ಮೇಷನ್ ಆಫ್ ವಾಟರು, ಹೆಚ್ ಟು ಗೇಷಿಯಸ್ ಫಾರ್ಮುಲ್ ಇದೆ, ಪ್ಲಸ್ ಓ ಟು ಗೇಷಿಯಸ್ ಫಾರ್ಮುಲ್ ಇದೆ, ವಾಟರ್ ಇದೆ ಅಂತ ಹೇಳ್ತಾರೆ. ನಂಬರ್ ಆಫ್ ಫೇಸಸ್ಸು ಮೂರಿದೆ, ಮೂರನ್ನು ಗೇಷಿಯಸ್ ಫಾರ್ಮಲ್ಲೇ ಇದೆ, ವೇಪರ್ ಸ್ಟೇಜಲ್ಲೇ ಇದೆ. ಎರಡನೇ ತೊಗೊಂಡ್ರೆ ಕ್ಯಾಲ್ಶಿಯಂ ಕಾರ್ಬನೇಟ್ ಸಾಲಿಡ್ ಇದೆ, ಅದು ಸಿ ಎ ಒ ಪ್ಲಸ್ ಸಿ ಒ ಟು ಆಗಿ ಡಿಕಂಪೋಸಿಷನ್ ಆಗುತ್ತೆ. ಅಲ್ಲೂ ಫೇಸಸ್ ಎಷ್ಟಿದೆ, ತ್ರೀ ಇದೆ, ಎರಡು ಸಾಲಿಡ್ ಇದೆ, ಒಂದು ಗೇಷಿಯಸ್ ಫಾರ್ಮಲ್ ಇದೆ. ಅದೇ ಥರ ಕೆ ಸಿ ಎಲ್ ಒ ತ್ರೀ ಗೆ ಸಾಲಿಡ್ ಸ್ಟೇಟು, ಕೆ ಸಿ ಎಲ್ಲು ಮತ್ತು ಓ ಟು ಆಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೂ ಫೇಸಸ್ಸು ಮೂರಿದೆ, ಎರಡು ಸಾಲಿಡ್ ಇದೆ, ಒಂದು ಗೇಷಿಯಸ್ ಫೇಮ್ ಇದೆ. ಇದು ಯಾವ್ದಾದ್ರೆ ಎರಡಕ್ಕೆ ಕೇಳ್ತಾರೆ, ಎರಡು ಕೇಳಿ ಒಂದೊಂದಕ್ಕೆ ಒಂದೊಂದು ನಿಮ್ಮನ್ನೇ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟ್, ವಾಟ್ ಈಸ್ ಫ್ರೀಸಿಂಗ್ ಮಿಕ್ಸ್ಚರ್, ಗಿವ್ ಎನ್ ಎಕ್ಸಾಂಪಲ್. ಇದು ಡೆಫಿನೆಟ್ ಕ್ವೆಶನು, ಇದು ಡೆಫಿನೆಟ್ಲಿ ಕೇಳ್ತಾರೆ ಇದನ್ನು. ದ ಮಿಕ್ಸ್ಚರ್ ಆಫ್ ಟೂ ಆರ್ ಮೋರ್ ಸಬ್ಸ್ಟೆನ್ಸಸ್ ವಿಚ್ ಕ್ಯಾನ್ ಬಿ ಯೂಸ್ ಟು ಪ್ರೊಡ್ಯೂಸ್ ದ ಟೆಂಪರೇಚರ್ ಬಿಲೋ ದ ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಫ್ರೀಸಿಂಗ್ ಮಿಕ್ಸ್ಚರ್ ಅಂತ ಕರಿತೀವಿ. ಫ್ರೀಸಿಂಗ್ ಮಿಕ್ಸ್ಚರ್ ವಿಲ್ ನಾಟ್ ರಿಸೀವ್ ಹೀಟ್ ಫ್ರಮ್ ದಿ ಎಕ್ಸ್ಟರ್ನಲ್, ಯಾವ ಕಡೆಯಿಂದನೂ ಎಕ್ಸ್ಟರ್ನಲ್ ಆಗಿ ಹೀಟ್ ಸಿಕ್ಕೋದಿಲ್ಲ. ಎಕ್ಸಾಂಪಲ್ ಅಂದರೆ ಸೋಡಿಯಂ ಎನ್ ಎ ಸಿ ಎಲ್ ಪ್ಲಸ್ ಐಸ್ ಇರ್ಬೋದು, ಅಮೋನಿಯಂ ಕ್ಲೋರೈಡ್ ಪ್ಲಸ್ ಐಸ್ ಇರ್ಬೋದು. ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಟ್ಟರೆ ಸಾಕಾಗತ್ತೆ. ಫ್ರೀಸಿಂಗ್ ಪಾಯಿಂಟ್ ಆಫ್ ದಿ ವಾಟರ್ಗಿನ್ನ ಕಡಿಮೆ ಟೆಂಪರೇಚರ್ ಪ್ರೊಡ್ಯೂಸ್ ಮಾಡೋ ಎರಡು ಸಬ್ಸ್ಟೆನ್ಸ್ ಮಿಕ್ಸ್ಚರ್ಗೆ ನಾವೇನಂತ ಕರಿತೀವಿ, ಫ್ರೀಸಿಂಗ್ ಮಿಕ್ಸ್ಚರ್ ಅಂತ. ಡಿಫೈನ್ ಫೇಸ್ ರೂಲ್ ಅಂತ ಹೇಳ್ತಾರೆ. ಫೇಸ್ ರೂಲ್ಗೆ ನಾವು ಎಫ್ ಇಸ್ ಇಕ್ವಲ್ ಟು ಸಿ ಮೈನಸ್ ಪಿ ಪ್ಲಸ್ ಟೂ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಇದನ್ನು ನಾವು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನಲ್ಲೇ ಹೇಳ್ತಾರೆ. ಡಿಫೈನ್ ಫೇಸ್ ರೂಲ್ ಅಂದರೆ, ಫೇಸ್ ರೂಲ್ ಮ್ಯಾಥಮೆಟಿಕಲಿ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಎಫ್ ಇಸ್ ಇಕ್ವಲ್ ಟು ಸಿ ಮೈನಸ್ ಪಿ ಪ್ಲಸ್ ಟೂ ಅಂತ ಹೇಳ್ತಾರೆ. ವೇರ್ ಸಿ ಇಸ್ ಕಾಲ್ಡ್ ಆಸ್ ಎ ಕಾಂಪೊನೆಂಟ್, ನಂಬರ್ ಆಫ್ ಕಾಂಪೊನೆಂಟ್, ಪಿ ಇಸ್ ಕಾಲ್ಡ್ ಆಸ್ ನಂಬರ್ ಆಫ್ ಫೇಸಸ್, ಆ್ಯಂಡ್ ಎಫ್ ಇಸ್ ಕಾಲ್ಡ್ ಆಸ್ ಡಿಗ್ರಿ ಆಫ್ ಫ್ರೀಡಮ್ ಅಟ್ ಈಕ್ವಿಲಿಬ್ರಿಯಮ್ ಸಿಸ್ಟಮ್ ಆಫ್ ಎನಿ ಕಾಂಪೋಸಿಷನ್ ಅಂತ ಮಾಡ್ಕೊಳ್ತೀವಿ. ರೈಟ್ ದಿ ಈಕ್ವೇಷನ್ ಫಾರ್ ದಿ ಕಂಡೆನ್ಸ್ಡ್ ಫೇಸ್ ರೂಲ್ ಅಂತ ಕೇಳ್ತಾರೆ. ಕಂಡೆನ್ಸ್ಡ್ ಫೇಸ್ ರೂಲ್ಗೆ ಎಫ್ ಇಸ್ ಇಕ್ವಲ್ ಟು ಸಿ ಮೈನಸ್ ಪಿ ಪ್ಲಸ್ ಒನ್ ಅಂತ ಕನ್ಸಿಡರ್ ಮಾಡ್ತೀವಿ. ಎಗೇನ್, ಎಫ್ ಅಂದರೆ ನಂಬರ್ ಆಫ್ ಡಿಗ್ರಿ ಆಫ್ ಫ್ರೀಡಮು, ಸಿ ಅಂದರೆ ನಂಬರ್ ಆಫ್ ಕಾಂಪೊನೆಂಟ್ಸು, ಪಿ ಅಂದರೆ ನಂಬರ್ ಆಫ್ ಫೇಸಸ್ ಅಟ್ ಈಕ್ವಿಲಿಬ್ರಿಯಮ್. ನೆನ್ಪಿಟ್ಕೋಬೇಕು, ಕಂಡೆನ್ಸ್ಡ್ ಫೇಸ್ ರೂಲ್ ಕೇಳ್ತಾ ಇದ್ದಾರಾ, ಫೇಸ್ ರೂಲ್ ಕೇಳ್ತಾ ಇದ್ದಾರಾ ಅಂತ. ಕಂಡೆನ್ಸ್ಡ್ ಫೇಸ್ ರೂಲ್ ಆದರೆ ಫಾರ್ಮುಲಾ ಬೇರೆ ಆಗುತ್ತೆ. ಫೇಸ್ ರೂಲ್ ಆಯಿತು ಅಂತಂದರೆ ನೆಕ್ಸ್ಟ್ ಮೆನ್ಷನ್ ಒನ್ ಆಫ್ ಇಟ್ಸ್ ಅಪ್ಲಿಕೇಶನ್ಸ್ ಅಂತ ಕೇಳ್ತಾರೆ. ಎಕ್ಸಾಂಪಲ್ ಯುಟ್ರಾಟಿಕ್ ಮಿಕ್ಸ್ಚರ್ ಅಂತಂದರೆ ಅಲ್ಲಿ ಏನು ಡೆಫಿನೇಷನ್ ಹಿಂದಿಂದ ಹೇಳಿದ್ರೆ ಅದೇ ಇರುತ್ತೆ. ಆದರೆ ಅಪ್ಲಿಕೇಶನ್ ಕೇಳ್ತಾ ಇದ್ದಾರೆ ಅಂದರೆ, ಯುಟ್ರಾಟಿಕ್ ನೇಚರ್ ಆಫ್ ದಿ ಸಾಲ್ಟ್ ಆ್ಯಂಡ್ ವಾಟರ್ ಈಸ್ ಎಕ್ಸ್ಪ್ಲಾಯ್ಟೆಡ್ ವೆನ್ ಸಾಲ್ಟ್ ಸ್ಪ್ರೆಡ್ಸ್ ಆನ್ ದಿ ರೋಡ್ಸ್ ಟು ಏಡ್ ದಿ ಸ್ನೋ ರಿಮೂವಲ್ ಆರ್ ಮಿಕ್ಸ್ಡ್ ವಿತ್ ಐಸ್ ಟು ಪ್ರೊಡ್ಯೂಸ್ ದಿ ಲೋ ಟೆಂಪರೇಚರ್. ಟೆಂಪರೇಚರ್ ಕಡಿಮೆ ಮಾಡೋದಕ್ಕೆ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಸೋಡಿಯಂ ಕ್ಲೋರೈಡ್ ಆ್ಯಂಡ್ ವಾಟರ್ದು ಟೆಂಪರೇಚರ್ ಎಷ್ಟಿರುತ್ತೆ ಅಂತಂದರೆ -21.2 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. 23.3 ಸಾಲ್ಟ್ ಬೈ ಮಾಸ್ ಇರುತ್ತೆ. ಸೊ ಅಪ್ಲಿಕೇಶನ್ ಏನು ಅಂದರೆ, ಸಾಲ್ಟ್ನ ಇದು ಸ್ನೋ ರಿಮೂವ್ ಮಾಡಬೇಕಾದ್ರೆ ಟೆಂಪರೇಚರ್ನ ಲೋ ಮಾಡೋದಕ್ಕೆ ನಾವು ಇದನ್ನು ಮಾಡ್ಕೊಳ್ತಾ ಹೋಗ್ತೀವಿ. ಮೆನ್ಷನ್ ದಿ ಟೈಪ್ಸ್ ಆಫ್ ಸಲ್ಫರ್ ಫೇಸಸ್ ಅಂತ ಕೇಳ್ತಾರೆ. ಸೊ ನಿಮಗೆ ಇದು ಫೇಸ್ ಡಯಾಗ್ರಾಮ್ ಎಲ್ಲ ಬರೆಯೋದಕ್ಕೆ ಬರಬೇಕಾಗತ್ತೆ. ಯಾವ್ಯಾವ ಫೇಸಲ್ಲಿದೆ, ಹೇಗಿದೆ ಅಂತ ನೀವು ನೋಡ್ಕೋಬೇಕಾಗತ್ತೆ. ಫೇಸಸ್ ಅಂತಂದರೆ ಸಲ್ಫರ್ ನಾಲ್ಕು ಫೇಸಲ್ಲಿರುತ್ತೆ, ಎರಡು ಸಾಲಿಡು, ಒಂದು ಲಿಕ್ವಿಡು, ಒಂದು ವೇಪರ್ ಫೇಸಲ್ಲಿದೆ. ಸಾಲಿಡ್ ಯಾವುದು ಅಂದರೆ ರಾಂಬಿಕ್ಕು ಮತ್ತು ಮಾನೋಕ್ಲಿನಿಕ್ ಇರುತ್ತೆ. ಲಿಕ್ವಿಡು ಒಂದು ಸ್ಟೇಟಲ್ಲಿರುತ್ತೆ, ಅದೇ ಥರ ಗೇಷಿಯಸ್ ಫಾರ್ಮಲ್ಲಿರುತ್ತೆ. ದ ಗ್ರಾಫ್ ಇಸ್ ಡ್ರಾನ್ ಬಿಟ್ವೀನ್ ದಿ ಟೆಂಪರೇಚರ್ ಅಂಡ್ ಎ ಪ್ರೆಷರ್. ಟೆಂಪರೇಚರ್ ಮತ್ತು ಪ್ರೆಷರ್ ಮಧ್ಯದಲ್ಲಿ ಅಲ್ಲಿ ಹಾಕ್ಬಿಟ್ಟು ನಾವು ಅದನ್ನು ಬರಿತಾ ಹೋಗ್ತೀವಿ. ಟೆಂಪರೇಚರ್ ಇದನ್ನೇ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ, ಎಲ್ಲೆಲ್ಲ ಇದೆ, ಹೇಗಾಗಿದೆ ಅಂತ ನೋಡಿ. ಅಲ್ಲಿ 1, 2, 3 ಪಾರ್ಟ್ ಇದೆ, ಹೇಗೆ ಸಪ್ರೇಟ್ ಆಗುತ್ತೆ, ಆ ಟೆಂಪರೇಚರ್ ಇದ್ದಾಗ ಹೇಗಾಗತ್ತೆ ಅನ್ನೋದನ್ನು ತಿಳ್ಕೋಬೇಕಾಗತ್ತೆ. ಎಕ್ಸ್ಪ್ಲೇನ್ ದಿ ಫೇಸ್ ಡಯಾಗ್ರಾಮ್ ಆಫ್ ವಾಟರ್ ಸಿಸ್ಟಮ್ ವಿತ್ ಇಟ್ ಸೈಲೆಂಟ್ ಫೀಚರ್ಸ್. ನಾನು ಇದನ್ನೇ ಹೇಳಿದ್ನಲ್ಲ, 5 ಮಾರ್ಕ್ಗೆ ಕೇಳ್ತಾರೆ. ಸೊ ನೀವು ನೀಟಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ, ಪಾಯಿಂಟ್ಸಲ್ಲಿ ಬರೆದ್ರೆ ಈಸಿ ಆಗುತ್ತೆ. ಸೊ ನಿಮಗೆ ಫೇಸ್ ಡಯಾಗ್ರಾಮ್ ಬರೆಯೋಕ್ಕೆ ಬರಬೇಕಾಗತ್ತೆ. ಟ್ರಿಪಲ್ ಪಾಯಿಂಟ್ ಎಷ್ಟಿದೆ, ಎಷ್ಟು ಫೇಸ್ ಇದೆ, ಎಷ್ಟು ಕಾಂಪೊನೆಂಟ್ ಇದೆ, ಯಾವ್ಯಾವ ಟೆಂಪರೇಚರ್ಗೆ ಅದು ಹೇಗೆ ಚೇಂಜ್ ಆಗುತ್ತೆ, ಅದನ್ನೆಲ್ಲ ನೀವು ಇನ್ ಡೀಟೇಲಾಗಿ ಅಲ್ಲಿ ಮೆನ್ಷನ್ ಮಾಡಬೇಕು.
ಸೈಲೆಂಟ್ ಫೀಚರ್ಸ್ ಅಂತ ಹೇಳಿದ್ರೆ ನೀವು ಅದು ಡಯಾಗ್ರಾಮ್ನ ಬರೀಬೇಕಾಗತ್ತೆ, ಯಾವ್ಯಾವ ಫೇಸಲ್ಲಿ ಯಾವ್ಯಾವ್ದಿದೆ. ಸೊ ವೇಪರ್ ಫೇಸಲ್ಲಿ ಎಲ್ಲಿಂದ ಇದೆ, ಎ ಓ ಬಿ ಏನಿದೆಯಲ್ಲ ಚಿತ್ರದಲ್ಲಿ ಅದು ವೇಪರ್ ಫೇಸಲ್ಲಿದೆ, ಎ ಓ ಸಿ ಏರಿಯಾ ಏನಿದೆಯಲ್ಲ ಅದು ಲಿಕ್ವಿಡ್ ಫೇಸಲ್ಲಿದೆ, ಸಿ ಓ ಬಿ ಏನಿದೆಯಲ್ಲ ಅದು ಸಾಲಿಡ್ ಫೇಸಲ್ಲಿದೆ. ಲೈನ್ ಓ ಎ ಇಸ್ ದ ವೇಪರ್ ಪ್ರೆಷರ್ ಕರ್ವ್ ಆಫ್ ಎನ್ ವಾಟರ್, ಎಬೋ ದಿಸ್ ಲೈನ್ ಓನ್ಲಿ ದ ಲಿಕ್ವಿಡ್ ಫೇಸ್, ಬಿಲೋ ದಿಸ್ ಲೈನ್ ಓನ್ಲಿ ದ ವೇಪರ್ ಫೇಸ್ ವಿಲ್ ಎಕ್ಸಿಸ್ಟ್, ಎ ಇಸ್ ಅ ಕ್ರಿಟಿಕಲ್ ಪಾಯಿಂಟ್ ಅಂತ ಕರಿತೀವಿ. ಲೈನ್ ಓ ಬಿ ಇಸ್ ಎ ಸಬ್ಲಿಮೇಷನ್ ಕರ್ವ್ ಆಫ್ ಎನ್ ಐಸ್, ಇಟ್ ರೆಪ್ರೆಸೆಂಟ್ ದಿ ಸಾಲಿಡ್ ವೇಪರ್ ಈಕ್ವಿಲಿಬ್ರಿಯಮ್ ಅಟ್ ಅ ಡಿಫ್ರೆಂಟ್ ಟೆಂಪರೇಚರ್. ದ ಲೈನ್ ಓ ಸಿ ಇಸ್ ಅ ಫ್ರೀಸಿಂಗ್ ಪಾಯಿಂಟ್ ಆಫ್ ದಿ ಕರ್ವ್ ಆಫ್ ಎನ್ ವಾಟರ್ ಆರ್ ಮೆಲ್ಟಿಂಗ್ ಪಾಯಿಂಟ್ ಆಫ್ ಕರ್ವ್ ಆಫ್ ಐಸ್, ಇಟ್ ಗಿವ್ಸ್ ದಿ ವೇರಿಯೇಷನ್ ಆಫ್ ಮೆಲ್ಟಿಂಗ್ ಪಾಯಿಂಟ್ ವಿತ್ ದ ಟೆಂಪರೇಚರ್. ಓಗೆ ನಾವೇನಂತ ಕರಿತೀವಿ, ಟ್ರಿಪಲ್ ಪಾಯಿಂಟ್ ವೇರ್ ದ ತ್ರೀ ಫೇಸಸ್ ಕೋ ಎಕ್ಸಿಸ್ಟ್. ಸೊ ಈ ಥರ ನೀವೇನು ಮಾಡಬೇಕಾಗತ್ತೆ, ಡಯಾಗ್ರಾಮ್ ಬರೀಬೇಕಾಗತ್ತೆ, ಏನೇನಿದೆ ಅಂತ ಅಟ್ಲೀಸ್ಟ್ ನೀವು ಪಾಯಿಂಟ್ಸ್ 5 ಮಾರ್ಕ್ ಕ್ವಶನ್ ಇದು ಕೇಳ್ತಾರೆ. ಸಲ್ಫರ್ ಸಿಸ್ಟಮ್ ಕೇಳ್ಬೋದು ಅಥವಾ ವಾಟರ್ ಸಿಸ್ಟಮ್ಗೆ ನಿಮಗೆ ಹೋಗ್ತಾರೆ. ಅದೇ ಥರ ಲೆಡ್ ಸಿಲ್ವರ್ ಸಿಸ್ಟಮ್ಗೂ ಕೇಳ್ಬೋದು. ಡ್ರಾ ದಿ ಲೇಬಲ್ಡ್ ಫೇಸ್ ಡಯಾಗ್ರಾಮ್ ಆಫ್ ಎ ಲೆಡ್ ಸಿಲ್ವರ್ ಸಿಸ್ಟಮ್, ಐಡೆಂಟಿಫೈ ದಿ ಯುಟಾಕ್ಟಿಕ್ ಪಾಯಿಂಟ್, ವಾಟ್ ಈಸ್ ದ ಕಾಂಪೋಸಿಷನ್ ಅಟ್ ದಿಸ್ ಪಾಯಿಂಟ್ ಅಂತ ಕೇಳ್ತಾರೆ. ಇದು ನಿಮಗೆ 4 ಮಾರ್ಕ್ ಇದೆ, ಡಯಾಗ್ರಾಮ್ ಬರೆದ್ರೆ 1 ಮಾರ್ಕ್ ಇರುತ್ತೆ, ಐಡೆಂಟಿಫೈ ದಿ ಯುಟಾಕ್ಟಿಕ್ ಪಾಯಿಂಟ್ನ ಐಡೆಂಟಿಫೈ ಮಾಡಿದ್ರೆ 1 ಮಾರ್ಕ್ ಇದೆ, ಕಾಂಪೋಸಿಷನ್ ಹೇಳಿದ್ರೆ ನಿಮಗೆ 1 ಮಾರ್ಕ್ ಕೊಡ್ತಾರೆ. ಡಯಾಗ್ರಾಮ್ಗೆ 2 ಮಾರ್ಕ್ಸ್ ಕೊಡ್ಬೋದು. ಅಗೇನ್ ಟೆಂಪರೇಚರ್ ವರ್ಸಸ್ ಪ್ರೆಷರ್ನ ನಾವು ಹಾಕಿರ್ತೀವಿ, ನೋಡಿಕೊಂಡು ನೀಟಾಗಿ ಯಾವ್ಯಾವಾಗ ಹೇಗೆ ಆಗುತ್ತೆ ಅಂತ ನೀವು ನೋಡ್ಕೋಬೇಕಾಗತ್ತೆ. ಓ ಪಾಯಿಂಟ್ ಏನಿದೆಯಲ್ಲ ಅದಕ್ಕೆ ಯುಟಾಕ್ಟಿಕ್ ಪಾಯಿಂಟ್ ಅಂತ ಕರಿತೀವಿ. ಕಾಂಪೋಸಿಷನ್ ಅಲ್ಲಿ ಏನಾಗುತ್ತೆ ಅಂದರೆ 97.6% ಲೆಡ್, 2.4% ಸಿಲ್ವರ್ ಇದೆ. ಸೊ ಸಿಂಪಲ್ ಇದು ಡಯಾಗ್ರಾಮ್ ಬರೆಯೋಕ್ಕೆ ಬರಬೇಕು ನಿಮಗೆ, ಯಾವಾಗ ಅದು ಲಿಕ್ವಿಡ್ ಸ್ಟೇಟಲ್ಲಿರುತ್ತೆ, ಯಾವಾಗ ಅದು ಸಾಲಿಡ್ ಸ್ಟೇಟಲ್ಲಾಗುತ್ತೆ, ಹೇಗೆ ಕಾಂಪೋನೆಂಟ್ಸ್ ಯಾವುದಿದೆ, ಹೇಗಾಗುತ್ತೆ, ಮೆಲ್ಟ್ ಆದರೆ ಏನಾಗುತ್ತೆ, ಯಾವ ಟೆಂಪ್ರೇಚರ್ಗೆ ಏನಾಗುತ್ತೆ, ಇದನ್ನು ನೀವು ಮೆನ್ಷನ್ ಮಾಡಿದ್ರೆ ಈಸಿಯಾಗಿ ನೀವು ಮಾರ್ಕ್ಸ್ನ ತೊಗೋಬಹುದು. ಸೊ ಈ ಥರ ನಿಮ್ಗೆ ಏನಾಗುತ್ತೆ ಅಂದರೆ ಸಿಂಪಲ್ ಆಗಿರೋ ಕ್ವೆಶನ್ಸ್ ಕೇಳ್ತಾರೆ. ಫೇಸ್ ರೂಲ್ ಅಂದರೆ ಏನು, ಕಂಡೆನ್ಸ್ಡ್ ಫೇಸ್ ರೂಲ್ದು ಫಾರ್ಮುಲಾ ಕೇಳ್ತಾರೆ, ಅದ್ರ ಮೇಲೆ ಪ್ರಾಬ್ಲಮ್ ಕೇಳ್ಬೋದು, ಅಥವಾ ಇಟಾಟಿಕ್ ಮಿಕ್ಸ್ಚರ್ ಅಂದರೆ ಏನು, ಅದ್ರದ್ದು ಅಪ್ಲಿಕೇಶನ್ ಏನು, ಅದ್ರ ಯೂಸಸ್ ಏನು ಅಂತ ಕೇಳ್ಬೋದು. ಅದೇ ಥರ ಫ್ರೀಸಿಂಗ್ ಪಾಯಿಂಟ್ ಅದರದ್ದು ಅಪ್ಲಿಕೇಶನ್ನು ಮತ್ತು ಅದರದ್ದು ಯೂಸಸ್ಸು ಅದರ ಡೆಫಿನೇಷನ್ ಕೇಳ್ಬೋದು. ಅದೇ ಥರ ಫೇಸ್ ಡಯಾಗ್ರಾಮ್ ಬರೋದಕ್ಕೆ ಲೆಡ್ ಸಿಲ್ವರ್ ಸಿಸ್ಟಮ್ ಕೇಳ್ಬೋದು, ಇಲ್ಲಾಂದರೆ ಸಲ್ಫರ್ ಸಿಸ್ಟಮ್ ಕೇಳ್ಬೋದು, ಇಲ್ಲಾಂದರೆ ವಾಟರ್ ಸಿಸ್ಟಮ್ ಕೇಳ್ಬೋದು, ಇವರು ಕೇಳ್ತಾ ಹೋಗ್ತಾರೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗುಡ್ ಲಕ್ ಫಾರ್ ಯುವರ್ ಎಕ್ಸಾಮಿನೇಷನ್.